ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮ. ಈ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ರೊಟೀನ್ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ತಿಕ್ಕಬೇಕಂತ ನೋಡಿದೆ. ಪಾತ್ರೆ ನೋಡಿದರೆ ಎಷ್ಟು ಕುಂದಿದಾವು, ಮತ್ತೇನು ಮಾಡಬೇಕು, ತಿಕ್ಕಲೇಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಪಾತ್ರೆ ತಿಕ್ತಿದ್ದೀನಿ. ಎಷ್ಟಕ್ಕೊಂದು ಪಾತ್ರೆ ಇದ್ವು ಅಲ್ಲ ಫ್ರೆಂಡ್ಸ್, ಅವನ್ನೆಲ್ಲ ತಿಕ್ಕಾಯಿತು ನೋಡಿ, ಎಷ್ಟಕ್ಕೊಂದಿದ್ದಾವೆ. ಪಾತ್ರೆ ತಿಕ್ಕದಾಯ್ತಲ್ಲ, ಈಗ ಕಸ ಹೊಡಿತಿದ್ದೀನಿ. ಬೆಡ್ರೂಮು, ಅಡುಗೆ ಮನೆ ಎಲ್ಲ ಕಸ ಹೊಡೆದಾಯ್ತು, ಈಗ ಹಾಲ್ ರೂಮಲ್ಲಿ ಕಸ ಹೊಡಿತಿದ್ದೀನಿ. ಮನೆಯಲ್ಲೆಲ್ಲ ಕಸ ಹೊಡೆಯೋದಾಯ್ತಲ್ಲ, ಈಗ ನೆಲ ಒರೆಸ್ಕೊಂಬರ್ಬೇಕು. ಅದಕ್ಕಿಂತ ಮೊದಲು ನಾನು ಫರ್ನಿಚರ್ ಎಲ್ಲ ಫಸ್ಟು ಒರೆಸಿ ಆಮೇಲೆ ನೆಲ ಒರೆಸ್ತೀನಿ. ನಾನು ಡೈಲಿ ಇದೇ ಥರ ಫರ್ನಿಚರ್ ಎಲ್ಲ ಒರೆಸೋ ಅಭ್ಯಾಸ ನಮಗೆ. ಯಾಕಂದರೆ ನಾವಿರೋ ಊರಲ್ಲಿ ಡಸ್ಟ್ ಜಾಸ್ತಿ, ಇಲ್ಲಿ ಮೈನ್ಸ್ ಕಂಪನಿ ಇದೆ ಅಲ್ಲ, ಅದಕ್ಕೆ ಇಲ್ಲಿ ಧೂಳ ಜಾಸ್ತಿ ಇರ್ತೈತಿ. ಅದಕ್ಕೆ ನಾವು ಡೈಲಿ ಫರ್ನಿಚರ್ ಎಲ್ಲ ಒರೆಸ್ಬಿಡ್ತೀವಿ. ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಕೆಳಗೆ ಒರೆಸಿದ್ದಾಯ್ತು, ಈಗ ನೆಲ ಒರೆಸ್ಕೊಂಬರ್ತೀನಿ. ಮನೆಯಲ್ಲಿ ಎಲ್ಲ ನೆಲ ಒರೆಸಿದ್ದಾಯ್ತು, ಕಸ ಹೊಡೆದಿದ್ದಾಯ್ತು, ಎಲ್ಲ ಆಯ್ತಲ್ಲ. ಈಗ ಹೊರಗಿನ ಕೆಲಸ ಎಲ್ಲ ಮಾಡಬೇಕು. ಹೊರಗಿನ ಕಸ ಹೊಡಿತಿದ್ದೀನಿ. ಈಗ ಒಸ್ಲಿ ಮೇಲೆ ಕಸ ಹೊಡೆದಿದ್ದಾಯ್ತಲ್ಲ, ಮೆಟ್ಲು ಮೇಲೆ ಕೂಡ ಕಸ ಹೊಡಿತಿದ್ದೀನಿ. ಮೆಟ್ಲು ಮೇಲೆ ಕಸ ಹೊಡೆದಿದ್ದಾಯ್ತಲ್ಲ, ಈಗ ಕೆಳಗೆ ಹೊಡಿತಿದ್ದೀನಿ ಮೆಟ್ಲು ಮುಂದೆ. ಮೆಟ್ಲು ಮುಂದೆ ಎಷ್ಟು ಜಾಗ ಇದೆ ಅಲ್ಲ, ಇದನ್ನೆಲ್ಲ ಡೈಲಿ ಇದೇ ಥರ ಕಸ ಹೊಡಿಬೇಕು ಬೆಳಗ್ಗೆ ಸಾಯಂಕಾಲ. ಹೊರಗಡೆ ಕಸ ಎಲ್ಲ ಹೊಡೆದಿದ್ದಾಯ್ತಲ್ಲ, ಈಗ ಮೆಟ್ಲಿಗೆ ನೀರು ಬಿಡಬೇಕು. ಮೆಟ್ಲಿಗೆ ನೀರು ಹಾಕ್ಕೊತಾನೆ ಗಿಡಗಳಿಗೆ ಕೂಡ ನೀರು ಹಾಕ್ತೀನಿ. ಈಗ ಬಿಸಿಲುಗಾಲ ಅಲ್ಲ, ಅದಕ್ಕೆ ನಾನು ಡೈಲಿ ಗಿಡಗಳಿಗೆ ನೀರು ಬಿಡ್ತೀನಿ. ಒಂದು ದಿವಸ ಬಿಟ್ಟಿಲ್ಲ ಅಂದರೆ ಗಿಡಗಳು ಒಣಗೋಗ್ಬಿಡ್ತಾವು, ಅದಕ್ಕೆ ನಾನು ಡೈಲಿ ನೀರು ಹಾಕ್ತೀನಿ. ಮೆಟ್ಲಿಗೆ ಗಿಡಗಳಿಗೆ ಎಲ್ಲ ನೀರು ಬಿಟ್ಟಿದ್ದಾಯ್ತಲ್ಲ, ಈಗ ಮೆಟ್ಲು ಮುಂದೆ ಎಲ್ಲ ಖಾಲಿ ಜಾಗ ಇರೋದಕ್ಕೆಲ್ಲ ನೀರು ಬಿಡ್ತೀನಿ. ನೀರೆಲ್ಲ ಹಾಕೋದಾಯ್ತಲ್ಲ, ಈಗ ರಂಗೋಲಿ ಹಾಕ್ತಿದ್ದೀನಿ. ರಂಗೋಲಿ ಹಾಕಿ ಬಂದೀನಿ, ಈಗ ಹೊಸಲಿಗೆ ಅರಶಿನ ಹಚ್ತಿದ್ದೀನಿ. ನಾನು ಡೈಲಿ ಹೊಸಲಿಗೆ ಪೂಜೆ ಹೇಗೆ ಮಾಡ್ತೀನಿ ನೋಡಬೇಕೆಂದರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ನೋಡಿ. ಒಳಗಿನ ಕೆಲಸ ಹೊರಗಿನ ಕೆಲಸ ಮಾಡ್ಕೊತಾನೆ ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕಿದ್ದೀನಿ.
ಎಲ್ಲ ಕೆಲಸ ಆದಮೇಲೆ ನಾನು ಬ್ರಷ್ ಮಾಡಿ ಕಾಫಿ ಕುಡಿದ್ಮೇಲೆ ಟಿಫಿನಿಗೆ ರೆಡಿ ಮಾಡ್ತಿದ್ದೀನಿ. ನಮ್ಮ ಮನೆಯವರು ಆಫೀಸಿಗೆ 8:00 ಹೋಗ್ತಾರೆ, ಅದಕ್ಕೆ ಟಿಫಿನ್ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಟಿಫಿನಿಗೆ ಪಡ್ಡು ಮಾಡ್ತಿದ್ದೀನಿ. ಶೇಂಗಾ ಚಟ್ನಿ ಮಾಡೀನಿ. ಪಡ್ಡು ಜೊತೆಗೆ ಶೇಂಗಾ ಚಟ್ನಿ ತಿಂದರೆ ಟೇಸ್ಟ್ ಮಾತ್ರ ಸೂಪರಾಗಿರ್ತತಿ. ಈಗ ನಮ್ಮ ಮನೆಯವರಿಗೆ ಟಿಫಿನ್ನು ಪ್ಲೇಟಿಗೆ ಹಾಕ್ಕೊಡ್ತಿದ್ದೀನಿ. ನಮ್ಮ ಮನೆಯವರು ಟಿಫಿನ್ ಮಾಡಿಕೊಂಡು ಆಫೀಸಿಗೆ ಹೋದ್ಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದೀನಿ. ಇವತ್ತು ಮನೆ ಹತ್ರ ಹೂವು ಮಾರೋಕ್ಕೆ ಯಾರೂ ಬಂದಿಲ್ಲ, ಅದಕ್ಕೆ ನಾನು ಹೂವು ಇಲ್ಲದೇ ಹಾಗೇ ಪೂಜೆ ಮಾಡ್ತಿದ್ದೀನಿ. ಮನೆಯಲ್ಲಿ ಎಲ್ಲ ಕೆಲಸನೂ ಆಯಿತು, ಸ್ನಾನ ಮಾಡಿ ಪೂಜೆನೂ ಮಾಡಿದ್ದಾಯಿತು. ಈಗ ನಾನು ಟಿಫಿನ್ ಮಾಡ್ತಿದ್ದೀನಿ. ನಂದು ಟಿಫಿನ್ ಆಯಿತು. ವಾಷಿಂಗ್ ಮಿಷನ್ನಲ್ಲಿರೋ ಬಟ್ಟೆ ಎಲ್ಲ ತೆಗೆದು ಒಣಗಾಕ್ಬೇಕಂತ ಬಟ್ಟೆ ತೆಗಿತಿದ್ದೀನಿ. ಹೊರಗಡೆ ಬಟ್ಟೆ ಹಾಕಬೇಕು ಅಂತ ಒಂದೊಂದೇ ತಕ್ಕಂತಿದ್ದೀನಿ. ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕಿಬಿಟ್ರೆ ಒಂದಕ್ಕೊಂದು ಗಂಟು ಆಗ್ಬಿಡ್ತಾವಲ್ಲ, ಅದಕ್ಕೆ ನಾನು ತೆಗೆದು ಹೊರಗಡೆ ಹಾಕೋಕ್ಕೆ ಬಂದಿದ್ದೀನಿ. ನಮಗೆ ಮಾಳಿಗೆ ಮೇಲೆ ಹೋಗೋಕ್ಕೆ ಸ್ಟೆಪ್ಸ್ ಇಲ್ಲ, ಅದಕ್ಕೆ ನಾವು ಸೈಡಿಗೆ ಮೆಟ್ಲತ್ರ ತಂತಿ ಕಟ್ಟಿದ್ದೀವಿ, ಅದಕ್ಕೆ ಬಟ್ಟೆ ಹಾಕ್ತಿದ್ದೀನಿ. ಬೆಳಗ್ಗಿನ ಕೆಲಸ ಎಲ್ಲ ಮುಗೀತು, ಟಿಫಿನ್ ಆಯಿತು, ಬಟ್ಟೆ ಆಯಿತು, ಕ್ಲೀನಿಂಗ್ ಮಾಡೋದಾಯಿತು. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ದೀನಿ. ಒಂದು ಸ್ವಲ್ಪ ಪಪ್ಪು ಮಾಡಿದ್ದೀನಿ, ಒಂದು ಸ್ವಲ್ಪ ರೈಸ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ ಮಧ್ಯಾಹ್ನದ ಊಟಕ್ಕೆ. ಬೆಳಗ್ಗಿಂದ ಕೆಲಸ ಮಾಡಿದ್ದಾಗಿದೆ ಅಲ್ಲ, ಅದಕ್ಕೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಸಾಯಂಕಾಲ ಮತ್ತೆ ಕಸ ಹೊಡೆದು ಮುಖ ತೊಕ್ಕೊಂಡು ದೀಪ ಹಚ್ಚಿದ್ದೀನಿ. ಸಾಯಂಕಾಲ ದೀಪ ಹಚ್ಚಿದ್ದಾಯ್ತಲ್ಲ, ಈಗ ರಾತ್ರಿಗೆ ಅಡುಗೆ ಮಾಡಿದ್ದೀನಿ. ಒಂದು ಸ್ವಲ್ಪ ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಜೊತೆಗೆ ಹೆಸರು ಕಾಳು ಗುಗ್ರಿ ಮಾಡಿದ್ದೀನಿ. ಹೆಸರು ಕಾಳಿಂದು ಕಟ್ಟಿ ಇರ್ತತ್ತಲ್ಲ ಆ ಕಟ್ಟಿಂದ ಒಂದು ಸ್ವಲ್ಪ ರಸಂ ಮಾಡಿದ್ದೀನಿ ಅನ್ನದ ಜೊತೆಗೆ. ರಾತ್ರಿಗೇನು ರೈಸ್ ಮಾಡಿಲ್ಲ, ಮಧ್ಯಾಹ್ನ ಮಾಡಿರೋ ರೈಸೇ ಇನ್ನು ಸ್ವಲ್ಪ ಇತ್ತಲ್ಲ, ಅದಕ್ಕೆ ನಾನು ರೈಸ್ ಮಾಡಲಿಲ್ಲ, ಮಧ್ಯಾಹ್ನದ ರೈಸೇ ಸರಿ ಮಾಡಿದ್ದೀನಿ. ರಾತ್ರಿಗೆ ಊಟ ಮಾಡ್ತಿದ್ದೀನಿ. ನಮ್ಮ ಮನೆಯವರು ನನ್ನ ಮಗಳು ಊಟ ಮಾಡಿದ್ದಾರೆ ಆಗಲೇ, ಅದಕ್ಕೆ ನಾನು ಈಗ ಮಾಡ್ತಿದ್ದೀನಿ. ಈ ವ್ಲಾಗು ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್.